ಹಾಯ್ ಗೆಳೆಯರೇ, ನ್ಯೂ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ತ್ರೀಯರಿಗಾಗಿ ಒಂದು ಯೋಜನೆ ಜಾರಿಯಾಗಿದೆ. SBI ಸ್ತ್ರೀ ಶಕ್ತಿ ಯೋಜನೆ ಅಂತೇಳಿ 2024 ಇತ್ತೀಚೆಗೆ ಇದೊಂದು ಯೋಜನೆ ಜಾರಿಯಾಗಿದೆ. ಅಂದರೆ ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಮಹಿಳೆಯರಿಗಾಗಿ ಸಾಲ ಸೌಲಭ್ಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಮಹಿಳೆಯರಿಗೆ, ಅಂದರೆ ಸ್ಟೇಟ್ ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿರತಕ್ಕಂಥ ಮಹಿಳೆಯರಿಗೆ 25 ಲಕ್ಷ ರೂಪಾಯಿ ಸಾಲವನ್ನು ಖಾತರಿ ಇಲ್ಲದೆ ನೀಡುತ್ತಿದೆ. ಈ ರೀತಿ ಅನ್ವಯಿಸಿ, ಅಂದರೆ SBI ಸ್ತ್ರೀ ಶಕ್ತಿ ಯೋಜನೆ ಅಂದರೆ ಸ್ಟೇಟ್ ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿರುವಂಥ ಮಹಿಳೆಯರಿಗೆ 50,000ರಿಂದ 25 ಲಕ್ಷವರೆಗೆ ಸಾಲವನ್ನು ನೀಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಬನ್ನಿ ಸ್ನೇಹಿತರೆ, ನೋಡಿ, SBI ಸ್ತ್ರೀ ಶಕ್ತಿ ಯೋಜನೆ 2024 ಮಹಿಳೆಯರು ಹೆಚ್ಚು ಸ್ವತಂತ್ರ ಮತ್ತು ಸಬಲರಾಗಲು ಸಹಾಯ ಮಾಡಲು ಸರ್ಕಾರವು ಕಾಲಕಾಲಕ್ಕೆ ಯೋಜನೆಗಳನ್ನು ಮಾಡುತ್ತದೆ. ಭಾರತದ ಅತಿ ದೊಡ್ಡ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರದ ಸಹಯೋಗದೊಂದಿಗೆ ಸ್ತ್ರೀ ಶಕ್ತಿ ಯೋಜನೆ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯ ಉದ್ದೇಶವು ಮಹಿಳೆಯರಿಗೆ ತಮ್ಮ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸುವ ಮೂಲಕ ಸ್ವಾವಲಂಬಿಯಾಗಲು ಸಹಾಯ ಮಾಡುವುದು. ಅಂತಂದರೆ ಸ್ವಂತ ದುಡಿಮೆ ಮುಖಾಂತರ ಬದುಕಲು ಸಹಾಯ ಮಾಡಲಿಕ್ಕೆ ಈ ಯೋಜನೆ ಜಾರಿ ತರಲಾಗಿದೆ. ಇನ್ನು ಮಹಿಳೆಯರು ತಮ್ಮ ಸ್ವಂತ ವ್ಯವಹಾರಗಳನ್ನು ಪ್ರಾರಂಭಿಸಲು ಈ ಸಾಲಗಳನ್ನು ಬಳಸುವುದು. SBI ಸ್ತ್ರೀ ಶಕ್ತಿ ಯೋಜನೆ 2024 ಮಹಿಳೆಯರಿಗೆ ಕೆಲಸ ಮಾಡಲು ಸುಲಭಗೊಳಿಸುವ ಗುರಿ ಹೊಂದಿದೆ. ನೀವು ಮಹಿಳೆಯರಾಗಿದ್ದರೆ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡುವ ಈ ಯೋಜನೆಯಿಂದ ಪ್ರಯೋಜನಗಳನ್ನು ಪಡೆಯಲು ಆಸಕ್ತಿ ಹೊಂದಿದ್ದರೆ ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ಲೇಖನವನ್ನು ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇನ್ನು SBI ಸ್ಟ್ರೀಟ್ ಶಕ್ತಿ ಯೋಜನೆ, ಸ್ತ್ರೀ ಶಕ್ತಿ ಯೋಜನೆ 2024 ಅಂದರೆ ಏನು ಅಂತ ಅಂದರೆ ಇದ್ರ ಮಾಹಿತಿ ಬಗ್ಗೆ ನೋಡೋದಾದರೆ ಏನಪ್ಪಾ ಅಂತಂದ್ರೆ ನೋಡಿರಿ, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಮಹಿಳೆಯರು ಹೆಚ್ಚು ಸ್ವಾವಲಂಬಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದಲು ವಿಶೇಷ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯ ಮೂಲಕ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಅಥವಾ ಉದ್ಯೋಗವನ್ನು ಹುಡುಕಲು ಬಯಸುವ ಯಾವುದೇ ಮಹಿಳೆ ಬ್ಯಾಂಕ್ನಿಂದ ಹಣವನ್ನು ಎರವಲು ಪಡೆಯಬಹುದು. ಅವರು 25 ಲಕ್ಷದವರೆಗೆ ಸಾಲ ಪಡೆಯುವುದು. ಇದು ದೊಡ್ಡ ಮೊತ್ತವಾಗಿದೆ ಮತ್ತು ಅವರು ಹೆಚ್ಚಿನ ಬಡ್ಡಿಯನ್ನು ಪಾವತಿಸಬೇಕಾಗಿಲ್ಲ, ಅಂದರೆ ಯಾವುದೇ ರೀತಿ ಅತಿ ಹೆಚ್ಚಿನ ಬಡ್ಡಿ ಇರುವುದಿಲ್ಲ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತಂದ್ರೆ ಇಲ್ಲಿ ನೋಡಿ, ಮಹಿಳೆ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸಿದರೆ ಸಾಲಕ್ಕೆ ಅರ್ಹತೆ ಪಡೆಯಲು ಆ ವ್ಯವಹಾರದಲ್ಲಿ ಕನಿಷ್ಠ ಅರ್ಧದಷ್ಟು ಮಾಲೀಕತ್ವವನ್ನು ಹೊಂದಿರಬೇಕು. 5 ಲಕ್ಷಕ್ಕಿಂತ ಕಡಿಮೆ ಸಾಲ ಇದ್ದರೆ ಬ್ಯಾಂಕ್ ಗ್ಯಾರಂಟಿಯಾಗಿ ಮನೆ ಅಥವಾ ಆಭರಣದಂಥ ಬೆಲೆಬಾಳುವ ಯಾವುದನ್ನು ಕೇಳುವುದಿಲ್ಲ. ಆದರೆ 5 ಲಕ್ಷದಿಂದ 25 ಲಕ್ಷವರೆಗೆ ಸಾಲ ಇದ್ದರೆ ಮಹಿಳೆ ಹಣವನ್ನು ಹಿಂತಿರುಗಿಸುವ ಬಗ್ಗೆ ಬ್ಯಾಂಕ್ಗೆ ಕೆಲವು ಭರವಸೆ ಬೇಕಾಗುತ್ತದೆ. ಅಂದರೆ 5 ಲಕ್ಷವರೆಗೆ ತೊಗೊಂಡ್ರೆ ಯಾವುದೇ ಡಾಕ್ಯುಮೆಂಟ್ಸನ್ನು ಕೇಳುವುದಿಲ್ಲ. ಇನ್ನು 5 ಲಕ್ಷದಿಂದ 25 ಲಕ್ಷವರೆಗೆ ಕೇಳಿದರೆ ಡಾಕ್ಯುಮೆಂಟ್ಸನ್ನು ಕೇಳುತ್ತೆ. ಇನ್ನು SBI ಸ್ತ್ರೀ ಶಕ್ತಿ ಯೋಜನೆ 2024 ಅರ್ಹತಾ ಮಾನದಂಡಗಳು, ಅಂದರೆ ಯಾವ್ಯಾವ ಅರ್ಹತೆಗಳು ಇರಬೇಕು ಈ ಯೋಜನೆಯನ್ನು ಪಡೆಯಬೇಕಾದ್ರೆ ಮಹಿಳೆಯರಿಗೆ ಅಂತಂದ್ರೆ, SBI ಸ್ತ್ರೀ ಶಕ್ತಿ ಯೋಜನೆ ಅರ್ಹತೆಗಳನ್ನು ಪಡೆಯಲು ನೀವು ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತದೆ. ಏನವು ಮಾನದಂಡ ಅಂದರೆ, ಮಹಿಳೆ ಭಾರತದವರಾಗಿರಬೇಕು, ಅಂದರೆ ಮಹಿಳೆ ಭಾರತದ ನಿವಾಸಿಯಾಗಿರಬೇಕು. ಮಹಿಳೆಯರು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಸಾಲಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಭಾರತದವರಾಗಿತ್ತಂದ್ರೆ ಅರ್ಜಿ ಸಲ್ಲಿಸಬಹುದು. ಮಹಿಳೆಯು ಅಸ್ತಿತ್ವದಲ್ಲಿರುವ ವ್ಯಾಪಾರದ 50% ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ಹೊಂದಿದ್ದರೆ ಅವರು ಯೋಜನೆಯಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಮಹಿಳೆ ತನ್ನ ಸ್ವಂತ ವ್ಯವಹಾರವನ್ನು ಹೊಂದಿರಬೇಕು, ಅಂದರೆ ಮಹಿಳೆ ತನ್ನ ಅಂದರೆ ಸ್ವಯಂ ಉದ್ಯೋಗ ಹೊಂದಿರಬೇಕು. ಇತರ ಯಾವುದೇ ಕುಟುಂಬದ ಸದಸ್ಯರ ಪರವಾಗಿ ಅವಳು ಸಾಲಕ್ಕೆ ಅರ್ಜಿ ಸಲ್ಲಿಸುವಂತಿಲ್ಲ. ಅಂದರೆ ಕುಟುಂಬದ ತೊಂದರೆಗಾಗಿ ಬೇರೆ ಅಂದರೆ ಕುಟುಂಬದವರಿಗಾಗಿ ಈ ಅರ್ಜಿ ಸಲ್ಲಿಸಲು ಸಾಧ್ಯ ಇಲ್ಲ, ಸ್ವಂತ ಉದ್ಯೋಗಕ್ಕೆ ಮಾತ್ರ ಅವಕಾಶ ಇದೆ. SBI ಸ್ತ್ರೀ ಶಕ್ತಿ ಯೋಜನೆ 2024 ಒಳಗೊಂಡಿರುವ ವ್ಯಾಪಾರಗಳು ಅಂದರೆ ಯಾವ್ಯಾವ ವ್ಯಾಪಾರಕ್ಕೆ ಹಣವನ್ನು ಕೊಡ್ತಾನಂದರೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಹಣ್ಣು ಮತ್ತು ತರಕಾರಿಗಳಂತಹ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವುದು, ಮತ್ತು ಸಾಬೂನುಗಳು ಮತ್ತು ಮಾರ್ಜಕಗಳ ತಯಾರಿಕೆ ಮತ್ತು ಮಾರಾಟ, ಉದಾಹರಣೆಗೆ ಪೊಟಿನ್ಸಿ ಸೋಪ್, ಡೈರಿ ಫಾರ್ಮ್ ನಡೆಸುವುದು ಮತ್ತು ಹಾಲು ಮತ್ತು ಡೈರಿ ಉತ್ಪನ್ನಗಳನ್ನು ಮಾರಾಟ ಮಾಡುವುದು, ಶರ್ಟ್ ಮತ್ತು ಪ್ಯಾಂಟ್ಗಳಂತಹ ಬಟ್ಟೆಗಳನ್ನು ತಯಾರಿಸುವುದು ಮತ್ತು ಮಾರಾಟ ಮಾಡುವುದು, ಕುರುಕುಲು ತಿಂಡಿಗಳಾದ ಪಾಪಡುಗಳು ತಯಾರಿಸುವುದು ಮತ್ತು ಮಾರಾಟ ಮಾಡುವುದು, ತೋಟಗಾರಿಕೆ ಮತ್ತು ಕೃಷಿಗಾಗಿ ರಸಗೊಬ್ಬರಗಳ ಮಾರಾಟ ಮಾಡುವುದು, ಮನೆಯಿಂದಲೇ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ನಡೆಸುವುದು, ಕರಕುಶಲ ವಸ್ತುಗಳನ್ನು ತಯಾರಿಸುವುದು, ಮೇಕಪ್ ಮತ್ತು ಚರ್ಮದ ಆರೈಕೆ ಉತ್ಪನ್ನಗಳಂತಹ ಸೌಂದರ್ಯವರ್ಧಕ ವಸ್ತುಗಳ ಮಾರಾಟ ಮಾಡುವುದು, ಬ್ಯೂಟಿ ಪಾರ್ಲರನ್ನು ನಡೆಸುವುದು, ಹೇರ್ಕಟ್ ಮತ್ತು ಫೇಶಿಯಲ್ಗಳಂತಹ ಸೇವೆಗಳನ್ನು ಒದಗಿಸುವುದು. ಇನ್ನು SBI ಸ್ತ್ರೀ ಶಕ್ತಿ ಯೋಜನೆ 2024 ಅಗತ್ಯವಿರುವ ದಾಖಲೆಗಳು, ಯಾವ್ಯಾವ ದಾಖಲೆಗಳು ಬೇಕು ಅಂತಂದ್ರೆ,
ಏನು ದಾಖಲೆಗಳು? ಗುರುತಿಗಾಗಿ ಅರ್ಜಿದಾರರ ಆಧಾರ್ ಕಾರ್ಡ್. ಅರ್ಜಿದಾರರು ಎಲ್ಲಿ ವಾಸಿಸುತ್ತಾರೆಂದು ಖಚಿತಪಡಿಸಲು ವಿಳಾಸ ಪುರಾವೆ. ಹೆಚ್ಚಿನ ಗುರುತಿಸುವಿಕೆಗಾಗಿ ಗುರುತಿನ ಚೀಟಿ ಅಂದರೆ ವೋಟಿಂಗ್ ಕಾರ್ಡ್. ಕಂಪ್ನಿ ಮಾಲೀಕತ್ವದ ಪ್ರಮಾಣ ಪತ್ರ ಅನ್ವಯಿಸಿದರೆ ಅಂದರೆ ಯಾವುದಾದ್ರು ಕಂಪ್ನಿಯಲ್ಲಿ ಏನಾದರೂ ಜಾಬ್ ಮಾಡ್ತಿದ್ರೆ ಅಂದರೆ ಹಿಂಗೆ ಯಾವುದೇ ಕಂಪ್ನಿ ತೊಗೊಂಡು ಅವರಿಂದ ಉತ್ಪನ್ನಗಳನ್ನು ಪಡ್ಕೊಂಡು ಮಾರಾಟ ಮಾಡ್ತಿದ್ರೆ ಅಂದರೆ ಇದು ಮಾತ್ರ ಅನ್ವಯ ಆಗುತ್ತೆ. ಇನ್ನು ಪೂರ್ಣಗೊಂಡ ಅರ್ಜಿ ನಮೂನೆ ಮತ್ತು ಹಣಕಾಸಿನ ಚಟುವಟಿಕೆಗಳನ್ನು ತೋರಿಸಲು ಬ್ಯಾಂಕ್ ಹೇಳಿಕೆಗಳು ಅಂದರೆ ಮಿನಿ ಸ್ಟೇಟ್ಮೆಂಟ್ ನಿಮ್ಮ ಬ್ಯಾಂಕ್ನಲ್ಲಿ ಸಿಗುತ್ತೆ. ಕಳೆದ 2 ವರ್ಷಗಳ ಆದಾಯ ತೆರಿಗೆ ಮತ್ತು ಆದಾಯವನ್ನು ಪರಿಶೀಲಿಸಲು ಆದಾಯ ಪ್ರಮಾಣಪತ್ರ, ಇನ್ಕಮ್ ಕಾಸ್ಟ್, ಸಂವಹನ ಉದ್ದೇಶಗಳಿಗಾಗಿ ಮೊಬೈಲ್ ಸಂಖ್ಯೆ, ಗುರುತಿಗಾಗಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಗುರಿಗಳು ಮತ್ತು ತಂತ್ರಗಳನ್ನು ವಿವರಿಸುವ ವ್ಯಾಪಾರ ಯೋಜನೆ. ಇನ್ನು SBI 3 ಯೋಜನೆ 2024ಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕಂತಂದರೆ ನೀವು ನಿಮ್ಮ ಹತ್ತಿರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ನಮಸ್ಕಾರ ಸ್ನೇಹಿತರೆ.